Hi viewers, welcome to our channel UG Creation Kitchen and Vlog. Nani ivattu ondu simple agirthakanta crochet design torustha idini. Ee tara round flower bead anna tagondidini. Nanna needle number bandu 11.07 mm. Aaru ele darana nanu ready maadi ittukondidini. Iga ondu battege zigzag maadkondidini. Nanu seerege aagta illa illi. Battege ondu lock maadidini. ನೋಡಿ ಈ ತರ ಲಾಕ್ ಮಾಡಾದ್ಮೇಲೆ ನೀಡಲ್ ನಿಂದ ದಾರ ಹಿಂದೆ ಮುಂದೆ ಸರಗಾಡಬೇಕು. ಮತ್ತೆ ಒಂದು ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ. ನಾನು ಇಲ್ಲಿ ಮೊದಲನೇ ಬೀಡ್ ಆ್ಯಡ್ ಮಾಡೋದ್ರಿಂದ ಎರಡು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಬೀಡ ಆ್ಯಡ್ ಮಾಡಿ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದರೂ ಓಕೆ, ಒಂದು ಲಾಕ್ ಅಂದ್ರೂ ಅದೇ ಎರಡು ಒಂದೇನೆ, ಲಾಕ್ ಅಥವಾ ಸಿಂಗಲ್ ಕ್ರೋಷೆ. ಈಗ ಒಂಬತ್ತು ಚೈನ್ ಹಾಕೋತಾ ಇದ್ದೀನಿ. ಈಗ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಬಟ್ಟೆಗೆ. ಲಾಕ್ ಆದ್ಮೇಲೆ ಮತ್ತೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಷೆ. ನೋಡಿ ಈ ತರ ಯು ಶೇಪಲ್ಲಿ ಬರಬೇಕು. ಮತ್ತೆ ಒಂದು ಲಾಕ್, ಇಲ್ಲಿ ಮೂರು ಲಾಕ್ ಅಥವಾ ಸಿಂಗಲ್ ಕ್ರೋಷೆ ಇರುತ್ತೆ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನು ಆ್ಯಡ್ ಮಾಡಿ ಬಟ್ಟೆಗೆ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಷೆ. ಬೀಡ್ನ ಹಿಂದೆ ಅಥವಾ ಮುಂದೆ ಮೂರು ಲಾಕ್ ಅಥವಾ ಮೂರು ಸಿಂಗಲ್ ಕ್ರೋಷೆ ಇರುತ್ತೆ. ಈಗ ಮತ್ತೆ ಒಂಬತ್ತು ಚೈನ್ ಹಾಕೋತಾ ಇದ್ದೀನಿ. ಒಂಬತ್ತು ಚೈನ್ ಹಾಕಿ ಅದೇ ಥರ ಯು ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಎರಡು ಸಿಂಗಲ್ ಕ್ರೋಷೆ ಅಥವಾ ಲಾಕು ನೋಡ್ಕೊಳ್ಳಿ. ಬೀಡ್ನ ಹಿಂದೆ ಮುಂದೆ, ಬೀಡ್ನ ಹಿಂದೆ ಬಂದು ಮೂರು ಲಾಕ್ ಇರುತ್ತೆ, ಬೀಡ್ನ ಮುಂದೇನೂ ಅಷ್ಟೇ ಮೂರು ಲಾಕ್ ಇರುತ್ತೆ ಅಥವಾ ಮೂರು ಸಿಂಗಲ್ ಕ್ರೋಷೆ ಇರುತ್ತೆ. ಇದೇ ಥರನೇ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರನೇ ಆಗ್ತಾ ಇದ್ರೆ ಈ ಡಿಸೈನ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಬೀಡ ಆ್ಯಡ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಷೆ ಅಥವಾ ಲಾಕ್. ಬಟ್ಟೆ ಅಥವಾ ಸೀರೆ ಪೂರ್ತಿ ಇದೇ ಥರನೇ ಹಾಕೋಬೇಕಾಗುತ್ತೆ. ಫಸ್ಟು ಬಂದು ಎರಡು ಲಾಕು ಒಂದು ಬೀಡು, ಅದಾದಮೇಲೆ ಒಂಬತ್ತು ಚೈನು ಮೂರು ಲಾಕು ಒಂದು ಬೀಡು ಮತ್ತೆ ಮೂರು ಲಾಕು. ಈಗ ಒಂದು ಚೈನ್ ಹಾಕಿ ಕಟ್ ಮಾಡಿ ಸೆಕೆಂಡ್ ಲೇಯರ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾವೇನು ಮೊದಲೇ ಲಾಕ್ ಮಾಡಿದ್ವಿ ಅದ್ರ ಮೇಲೆ ಒಂದು ಲಾಕ್ ಮಾಡಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ. ಈಗ ಐದು ಚೈನ್ ಹಾಕೋತಾ ಇದ್ದೀನಿ. ಐದು ಚೈನ್ ಹಾಕಿ ಬೀಡ್ ಆಫ್ಟರ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ. ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಒಂಬತ್ತು ಚೈನ್ ಮಧ್ಯೆಯಿಂದ ಸೂಜಿ ತಗೊಂಡ್ರೆ ಮೂರು ಲೂಪ್ ಆಗುತ್ತೆ. ಆ ಮೂರು ಲೂಪಲ್ಲಿ ಒಂದು ಲಾಕ್ ಮಾಡಿದ್ರೆ ತ್ರಿಬಲ್ ಹಾಫ್ ತ್ರಿಬಲ್ ಕ್ರೋಷೆ ಆಗುತ್ತೆ. ಇದೇ ಥರ ಹಾಫ್ ತ್ರಿಬಲ್ ಕ್ರೋಷೆ ಸೆವೆನ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಲೀಫ್ ಇರತಕ್ಕಂಥ ಬೀಡ್ ತೊಗೊಂಡಿದ್ದೀನಿ. ನೀವು ಗೆಜ್ಜೆ ಥರ ಬರುತ್ತೆ ಅದಾದರೂ ತೊಗೋಬೋದು, ಒಂದು ಸ್ಮಾಲ್ ರೌಂಡ್ ಬೀಡ್ ಆದರೂ ತೊಗೋಬೋದು. ಹಾಫ್ ತ್ರಿಬಲ್ ಕ್ರೋಷೆ ಮಾಡಿ ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
7 ಹಾಫ್ ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ 7 ಹಾಫ್ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ 9 ಚೈನ್ ಒಳಗಡೆಯಿಂದ ಒಂದ್ಸರಿ ನೀಡ್ಲ್ ಹಾಕಿ ತಗೊಂಡ್ರೆ 3 ಲೂಪ್ ಆಗುತ್ತೆ. ಆ 3 ಲೂಪಲ್ಲಿ ಒಂದು ಲಾಕ್ ಮಾಡ್ಕೊಂಡ್ರೆ ತ್ರಿಬಲ್ ಹಾಫ್ ತ್ರಿಬಲ್ ಕ್ರೋಶೆ ಆಗುತ್ತೆ. ಅದೇ ಥರನ 7 ಹಾಫ್ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಈ ಥರ ಬರ್ತಿದೆ. ಆ 5 ಚೈನನ್ನು ಬೀಡ್ನ ಹಿಂದೆಗಡೆ ಹಾಕ್ಕೋತಾ ಇದ್ದೀನಿ, ಅಲ್ಲಿ ಕುಚ್ಚು ಬರುತ್ತೆ. ಈಗ ಬೀಡ್ನ ಹಿಂದೆನೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 5 ಚೈನು ಬೀಡ್ನ ಆಫ್ಟರ್ ಒಂದು ಲಾಕು, ಮತ್ತೆ ಒಂದು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಹಾಫ್ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೀರೆ ಪೂರ್ತಿ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನಂತೂ ಮರಿಬೇಡಿ. ನೋಡಿ ಡಿಸೈನು ಈ ಥರ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗೂ ಇದೆ. ಈಗ ಮತ್ತೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ತೆಗಿತಾ ಇದ್ದೀನಿ. ಬೀಡ್ನ ಹಿಂದೆಗಡೆ 5 ಚೈನ್ ಇರುತ್ತಲ್ಲ, ಆ ಚೈನಿಗೆ 127 ದಾರ ತಗೊಂಡು ಕುಚ್ಚು ಕಟ್ಟಬೇಕಾಗುತ್ತೆ. ನಾನು ಈಗ ಫಿನಿಶ್ ಮಾಡಿ ಡಿಸೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಡಿಸೈನು ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಬೀಡ್ನ ಹಿಂದೆಗಡೆ 127 ದಾರನ ಕುಚ್ಚಾಗಿ ಕಟ್ಕೋಬೇಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇಷ್ಟು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.